ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗಾಯ್ಸ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕಂಟಿನ್ಯೂಸ್ಸಾಗಿ ಕೇಳ್ತಿರುವಂತಹ ಕ್ವಶನ್ ಏನಂದರೆ ನಾವು ಕಾಪಿ ಮಾಡ್ಬೋದ ಇಲ್ಲ ನಮಗೆ ಕಾಪಿ ಮಾಡೋಕ್ಕೆ ಬಿಡ್ತಾರಾ ಇನ್ವಿಜಿಲೇಟರ್ಸ್ ಏನಾದರೂ ನಮಗೆ ಹೇಳ್ಕೊಡ್ತಾರಾ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎಲ್ಲ ಒಂದು ನಮಗೆ ಏನಾದರೂ ಸ್ಲಿಪ್ ಕೊಡ್ತಾರಾ ಅವರೇ ಬುಕ್ ಕೊಟ್ಟು ಬರ್ಸ್ತಾರ ನಾವು ಈಸಿಯಾಗಿ ಕಾಪಿ ಮಾಡ್ಬೋದ ಅಂತ ತುಂಬ ಒಂದು ಕ್ವಶನ್ಸ್ ಆದರೆ ವಿದ್ಯಾರ್ಥಿಗಳು ಕೇಳ್ತಿದ್ರು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಕ್ವಶನ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಕ್ವಶನ್ಸು ಈ ಒಂದು ಕಾಪಿ ರಿಲೇಟೆಡ್ ತುಂಬ ಕ್ವಶನ್ಸ್ ಆದರೆ ಕೇಳ್ತಿದ್ರು ನಮಗೆ ಈ ವಿ of the ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ಯಾಕಂದರೆ ಈಗಾಗಲೇ ನೀವು ಎಕ್ಸಾಮ್ಸ್ ಹತ್ರ ಬರ್ತಿದೆ ಏನು ಮಾಡಿರ್ತೀರ ಎಲ್ಲ ಒಂದು ನಿಮ್ಮ ಒಂದು ಸೀನಿಯರ್ಸನ್ನು ಇಲ್ಲ ನಿಮ್ಗೆ ಗೊತ್ತಿರುವಂತಹ ಫ್ರೆಂಡ್ಸು ಯಾರಾದರೂ ಟೆಂತ್ ಆಲ್ರೆಡಿ ಕಂಪ್ಲೀಟ್ ಮಾಡಿರುವಂತಹ ಎಲ್ಲರನ್ನು ಆಲ್ರೆಡಿ ನೀವು ಕೇಳಿರ್ತೀರ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಹೆಂಗಿರುತ್ತೆ ನಾವು ಕಾಪಿ ಮಾಡ್ಬೋದಾ ಒಳ್ಳೆ ಮಾರ್ಕ್ಸ್ ತೆಗಿಬೋದಾ ಎಲ್ಲ ಚಿ ಕಾಪಿ ಚೀಟಿಂಗ್ ಮಾಡ್ಬೋದಾ ಸ್ಲಿಪ್ ತೊಗೊಂಡು ಹೋಗ್ಬೋದಾ ಅದು ಇದು ಅಂತೆಲ್ಲ ಕೇಳಿರ್ತೀರ ಕೆಲವೊಂದು ವಿದ್ಯಾರ್ಥಿಗಳಂತೂ ತುಂಬ ಖುಷಿ ಆಗಿರ್ತೀರ ನಿಮ್ಮ ಒಂದು ಸೀನಿಯರ್ಸ್ ಹೇಳಿರುವಂತಹ ಮಾತುಗಳನ್ನು ಕೇಳಿ ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈಸಿಯಾಗಿ ಒಂದು ಕ್ಲಾರಿಫಿಕೇಶನ್ ಅದರ ಕೊಡ್ತೀನಿ ಒಂದು ಕಾಪಿ ರಿಲೇಟೆಡ್ ಬಗ್ಗೆ ಅದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ನೋಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲಲ್ಲಿನು ಸಸ್ಕ್ರೈಬ್ ಮಾಡ್ಕೊಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಯಾಕಂದರೆ ಇದು ಕೂಡ ಸಬ್ಸ್ಕ್ರೈಬ್ ಲೈಕೆ ನಮಗೆ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡೋಕ್ಕಾಗುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ಈ ವಿಡಿಯೋವನ್ನು ನೋಡಿ ಮತ್ತು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿರ್ತೀರಾ ಥ್ಯಾಂಕ್ ಯು ಅಂತ ತುಂಬ ರೆಸ್ಪಾನ್ಸಸ್ ಬರ್ತಿದೆ ಈ ನಡುವೆ ಈ ಥರ ಎಲ್ಲ ನೋಡಿದಾಗ ಕಾಮೆಂಟ್ಸು ಖುಷಿ ಆಗುತ್ತೆ ಯಾರ್ಯಾರು ಈ ಥರ ಎಲ್ಲ ಕಾಮೆಂಟ್ ಮಾಡ್ತಿದ್ರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನೋಡಿ ಈಗ ಮೊದಲನೇದಾಗಿ ಡೈರೆಕ್ಟಾಗಿ ನಿಮಗೆ ಟಾಪಿಗ್ಗೆ ಬರ್ತೀನಿ ಏನಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನು ಕೇಳ್ತಿದ್ದೀರಾ ಸರ್ ನಾವು ಆರಾಮಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಕಾಪಿ ಮಾಡ್ಬೋದಂತೆ ಹೌದಾ ನಮ್ಮ ಒಂದು ಅಣ್ಣಂದ್ರೆ ಹೇಳ್ತಿದ್ದಾರೆ ನಮ್ಮ ಒಂದು ರಿಲೇಷನ್ಸ್ ಹುಡುಗರು ಹೇಳ್ತಿದ್ದಾರೆ ಇಲ್ಲ ನಮ್ಮ ಒಂದು ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಹೇಳ್ತಿದ್ದಾರೆ ಅಂತ ಕೇಳ್ತಿದ್ದೀರ ಗೈಸ್ ನಿಮಗೆ ಈಗ ಏನು ನಿಮ್ಮ ಬ್ರದರ್ಸ್ ಹೇಳ್ತಿರ್ತಾರೆ ಅದು ನಿಜ ಅರ್ಧ ನಿಜ ಅರ್ಧ ಸುಳ್ಳು ಯಾವ ಥರ ಅಂದರೆ ಈಗ ಕೆಲವೊಂದು ಕ ಸೆಂಟರ್ಸಲ್ಲಿ ಈಗ ಕೆಲವೊಂದು ಸೆಲೆಕ್ಟೆಡ್ ಕಾಲೇಜಸ್ಸು ಇಲ್ಲ ಸ್ಕೂಲ್ಸು ಎಲ್ಲವೊಂದು ನಿಮ್ಮ ಹತ್ರ ನಿಮ್ಮಗೆ ಸೆಂಟರ್ ಹಾಕಿರ್ತಾರೆ ಆ ಒಂದು ಕೆಲವೊಂದು ಸೆಂಟರ್ಗಳಲ್ಲಿ ಏನು ಮಾಡ್ತಾರೆ ಕೆಲವೊಂದು ಸೆಂಟರ್ಗಳಲ್ಲಿ ಎಲ್ಲ ಒಂದು ಹೇಳ್ಕೊಟ್ಬಿಡ್ತಾರೆ ನೀಟಾಗಿ ಈಗ ಮೈನು ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ಸೆಂಟ್ರಲ್ಲಿ ಏನಾಗ್ತಿದೆ ಅಂದರೆ ಎಮ್ ಸಿ ಕ್ಯೂಸ್ ಹೇಳ್ಕೊಡ್ತಿದ್ದಾರೆ ಮ್ಯಾಕ್ಸಿಮಮ್ ನಿಮಗೆ ಏನು ಮಾಡ್ತಿದ್ದಾರೆ ಎಮ್ ಸಿ ಕ್ಯೂಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡುವಂತಹ ಚಾನ್ಸಸ್ ಇದೆ ಅದರಿಂದ ವಿದ್ಯಾರ್ಥಿಗಳು ಮುಂಚೆಯೇ ಯಾರು ಎಮ್ ಸಿ ಕ್ಯೂಸ್ ಹಾಕಕ್ಕೆ ಹೋಗಬೇಡಿ ಅದರಲ್ಲೂ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಮ್ ಸಿ ಕ್ಯೂಸು ನಿಮಗೆ ಎಲ್ಲ ಅವರು ಕರೆಕ್ಟಾಗಿ ಹೇಳಲ್ಲ ಒಂದೆರಡು ರಾಂಗ್ ಹೇಳ್ಕೊಡ್ತಾರೆ ಅದರಿಂದ ವಿದ್ಯಾರ್ಥಿಗಳು ಮೊದಲು ನೀವು ಚೆಕ್ ಮಾಡಿಕೊಂಡು ಬರ್ಕೊಳ್ಳಿ ಹೇಳ್ಕೊಡ್ತಾರೆ ಎಮ್ ಸಿ ಯಾರಿಗೂ ಏನೂ ಗೊತ್ತಿಲ್ಲ ಅನ್ನೋವರಂತೂ ವೆಯ್ಟ್ ಮಾಡಿ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಹೇಳ್ಕೊಡ್ತಾರೆ ಆದರೆ ಇದರಲ್ಲೂ ಒಂದು ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ ಏನಂದ್ರೆ ಇದು ಮೈನು ಇನ್ವಿಜಿಲೇಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕಾಪಿ ಮಾಡ್ಬೋದಾ ಕಾಪಿ ಮಾಡಬಾರ್ದ ಅನ್ನೋದೇನಾಗುತ್ತೆ ಅಂದ್ರೆ ಇನ್ವಿಜಿಲೇಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಇನ್ವಿಜಿಲೇಟರ್ಸ್ ಸ್ಟ್ರಿಕ್ಟ್ ಇರ್ತಾರೆ ಕೆಲವೊಂದು ಇನ್ವಿಜಿಲೇಟರ್ಸ್ ಲೂಸ್ ಇರ್ತಾರೆ ಆದರೆ ವಿದ್ಯಾರ್ಥಿಗಳು ಕಾಪಿ ಮಾಡುವಂತಹ ವಿದ್ಯಾರ್ಥಿಗಳು ಮುಂದೆ ಇಲ್ಲ ನಿಮ್ಮ ಮುಂದೆ ಇರೋವರು ಇಲ್ಲ ನಿಮ್ಮ ಪದ್ದಲ್ಲಿ ಇರ್ತಾರಲ್ಲ ಅವರು ಇಲ್ಲ ನಿಮ್ಮ ಹಿಂದೆ ಇರೋರು ್ರಲ್ಲೋ ಇನ್ವಿಜುಲೇಟರ್ ಸ್ವಲ್ಪ ಲೂಸ್ ಬಿಟ್ಟರೆ ನೀವು ಆರಾಮಾಗಿ ಕಾಪಿ ಮಾಡ್ಬೋದು ಇದು ನಿಮಗೆ ಕಾಪಿ ಮಾಡ್ಬೋದು ಆದರೆ ನಾನು ನೋಡಿ ನಿಮಗೆ ಈ ಥರ ಹೇಳ್ಬಾರ್ದು ವಿದ್ಯಾರ್ಥಿಗಳಿಗೆ ಈ ಥರ ಈಸಿಯಾಗಿ ನೀವು ಕಾಪಿ ಮಾಡ್ಬೋದು ಅಂತ ಆದರೆ ನಿಮ್ಗೆ ಏನಾದರೂ ಫುಲ್ ಸ್ಟಿಟ್ ಇದ್ದರೆ ಅಂದರೆ ಲೆಕ್ಚರರ್ಸು ಏನು ಅವ್ರು ಏನು ಬಂದಿರ್ತಾರೆ ಇನ್ವಿಜುಲೇಟರ್ಸ್ ಫುಲ್ ಸ್ಟಿಟ್ ಇದ್ರೆ ಏನು ಮಾಡ್ತೀರಾ ಅದರಿಂದ ಓದ್ಕೊಂಡು ಹೋಗೋದು ಹೋಗಿರಿ ನಿಮಗೆ ಇನ್ವಿಜಿಲೇಟರ್ಸು ಸ್ಟಾರ್ಟಿಂಗ್ ಒಂದು ತರ್ಟಿ ಮಿನಿಟ್ಸ್ಗೆ ನಿಮಗೆ ಗೊತ್ತಾಗುತ್ತೆ ಇನ್ವಿಜುಲೇಟರ್ಸ್ ಸ್ಟಿಟ್ಟಿದಾರ ಇಲ್ವಾ ಅಂತ ನೀವು ನೋಡ್ಕೊಂಡು ನೋಡ್ಕೊಂಡ್ ಹೋದಾಗೆಲ್ಲ ಅವ್ರು ಒಂಥರ ಹೇಳ್ತಿರ್ತಾರೆ ಸೈಡ್ ನೀವು ನೋಡಬೇಡಿ ಆ ಥರ ಈ ಥರ ಅಂತಲೇ ಹೇಳ್ತಿರ್ತಾರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ನೀವು ಕೇಳ್ತಿರೋ ಎಸ್ ಎಸ್ ಎಲ್ ಸಿ ど。Et ಎಕ್ಸಾಮ್ ರಿಲೇಟೆಡ್ ಕಾಮೆಂಟ್ ನೋಡಿದ್ರೆ ನನಗಂತೂ ತುಂಬಾ ಇದಾಗ್ತಿದೆ ಯಾಕಂದರೆ ವಿದ್ಯಾರ್ಥಿಗಳು ನೀವು ಯಾರು ಟೆನ್ಷನ್ ಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಸ್ಕೂಲ್ಸಲ್ಲಿ ಏನು ನೈನ್ತ್ ಎಕ್ಸಾಮ್ಸ್ ಮಾಡ್ತಿದ್ರೋ ಅಷ್ಟೊಂದು ಟಫಾಗಿ ಕೂಡ ನಿಮಗೆ ಎಕ್ಸಾಮ್ ಮಾಡೋಲ್ಲ ನಿಮಗೆ ಟೆಂತ್ ಎಕ್ಸಾಮ್ ಅದ್ರಗಿಂತ ಈಸಿಯಾಗಿರುತ್ತೆ ನೀವೇನು ಔಟ್ಸೈಡ್ ಹೋಗಿ ಸೆಂಟ್ರಲ್ಲಿ ಬರೀತಿದಿರೋ ಆ ಎಕ್ಸಾಮ್ ನಿಮ್ಗೆ ಇನ್ನೂ ಈಸಿ ಇರುತ್ತೆ ನಿಮ್ಮ ಸ್ಕೂಲಲ್ಲಿ ಮಾಡಿದ ಸ್ಟಿಟ್ಟಲ್ಲಿ ಸ್ಟಿಟ್ಟಾಗಿ ಕೂಡ ಮಾಡಲ್ಲ ಅವ್ರು ನೈನ್ತ್ ಎಕ್ಸಾಮ್ ನಿಮ್ಗೆ ಯಾವ ಥರ ಮಾಡಿರ್ತಾರೋ ಅಷ್ಟು ಸ್ವಲ್ಪ ಸ್ಟ್ರಿಕ್ಟಾಗಿ ಹಂಗೆ ಕೂಡ ನಿಮಗೆ ಎಕ್ಸಾಮ್ ಮಾಡೋಲ್ಲ ಪೇಪರು ಈಸಿ ಇರುತ್ತೆ ಎಕ್ಸಾಮು ಈಸಿಯಾಗಿ ಮಾಡ್ತಾರೆ ಆದರೆ ಮ್ಯಾಕ್ಸಿಮಮ್ ನಿಮಗೆ ಎಮ್ ಸಿ ಕೇಳಿಕೊಡುವಂತಹ ಚಾನ್ಸಸ್ ಇದೆ ಈಗ ನನಗೆ ಗೊತ್ತಿರೋ ಒಂದು ಪ್ರಕಾರ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಾವು ನಮ್ಮ ಬ್ರದರ್ಸು ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಎಸ್ ಎಸ್ ಎಲ್ ಸಿ ಎಕ್ಸಾಮು ಯಾವ ಥರ ಮಾಡ್ತಿರ್ತಾರೆ ಅಂದರೆ ಸ್ವಲ್ಪ ಆದರೂ ಫ್ರೀ ಬಿಡ್ತಾರೆ ನಿಮಗೆ ಒಂದು ತರ್ಟಿ ಪರ್ಸೆಂಟ್ ಅಷ್ಟಾದರೂ ಫ್ರೀ ಬಿಡ್ತಿರ್ತಾರೆ ನೀವು ನೋಡ್ಕೊಂಬರೆಯೋಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ಫ್ರೀ ಇರುತ್ತೆ ಹಂಗಂತ ಎಲ್ಲ ಕಡೆ ಫ್ರೀ ಇದೆ ಅಂತ ಹೇಳ್ಬೇಡ್ರಿ ಕೆಲವೊಬ್ಬರನ್ನು ಕೇಳಿ ನೋಡಿ ನಮಗೇನು ಹೇಳ್ಕೊಟ್ಟೆ ಇಲ್ಲ ಅಂತಿರ್ತಾರೆ ಅದರಿಂದ ಸ್ವಲ್ಪ ಫ್ರೀ ಇರುತ್ತೆ ನೀವು ವೆಯ್ಟ್ ಮಾಡಿ ಆದರೆ ವಿದ್ಯಾರ್ಥಿಗಳಿಗೆ ನಾನು ಕೊಡುವಂಥ ಸಜೆಷನ್ ಏನಂದರೆ ಯಾರು ಸ್ಲಿಪ್ಪೇನು ತೊಗೊಂಡು ಹೋಗಕ್ಕೆ ಹೋಗಬೇಡಿ ಸಿಕ್ಕಾಕ್ಕೊಂಡ್ರೆ ಸ್ಕ್ವಾಡ್ ಕೈಯಲ್ಲಿ ಸಿಕ್ಕಾಕ್ಕೊಂಡ್ರೆ ನಿಮ್ಮದು ಮತ್ತೆ ನಿಮಗೆ ಎಷ್ಟು ಇದಾಗುತ್ತೆ ಅಂದರೆ ಲೈಫಲ್ಲಿ ನಿಮಗೆ ಯಾವುದೊಂದು ರೆಡ್ ಮಾರ್ಕ್ ಥರ ಉಳಿಯುತ್ತೆ ಅದರಿಂದ ಯಾವೊಂದು ವಿದ್ಯಾರ್ಥಿನೂ ಸ್ಲಿಪ್ ಎತ್ಕೊಂಡು ಹೋಗಬೇಡಿ ಎತ್ಕೊಂಡು ಹೋಗಬೇಡಿ ಎತ್ಕೊಂಡು ಹೋಗಬೇಡಿ ಸ್ಲಿಪ್ ಎತ್ಕೊಂಡು ಹೋದ್ರೋ ನಿಮ್ಮ ಸಿಕ್ಕಾಕ್ಕೊಂಡ್ರೋ ಮತ್ತೆ ಇಲ್ಲ ನೀವು ನೋಡಿ ಈಗ ನಾನು ಹೇಳ್ತಿದ್ದೀನಿ ನೀವು ಸ್ಕ್ವಾಡ್ ಕೈಯಲ್ಲಿ ಸಿಕ್ಕಾಕ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಓದ್ಕೊಂಡು ಹೋಗಿ ನೀವೆಷ್ಟು ಓದಿದ್ರೂ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗಿ ಪಕ್ಕ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪಾಸ್ ಆಗ್ತೀರಾ ಅವರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಆದರೆ ಸ್ಲಿಪ್ ಗಿಪ್ ಹೋಗಿ ನೀವು ಬರೀತಿರ್ಬೇಕಾದ್ರೆ ಸ್ಕ್ವಾಡ್ ಕೈಯಲ್ಲಿ ಏನಾದರೂ ಸಿಕ್ಕಾಕ್ಕೊಂಡ್ರಂದರೆ ಮತ್ತೆ ನೋಡಿ ಹೇಳ್ತಿದ್ದೀನಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಅದರಿಂದ ನೀವು ಮತ್ತೆ ನೆಕ್ಸ್ಟ್ ಇಯರ್ ಕೂಡ ನೀವೇನು ಮತ್ತೆ ಹಂಗೆ ಕಟ್ಟಿ ಬರೆಯೋ ಕೂಡ ಆಗಲ್ಲ ಒಂದು ಸರಿ ಅವರು ನಿಮ್ಮನ್ನೇನಾದರೂ ಇದು ಸ್ಕ್ವಾಡ್ ಕೈಯಲ್ಲಿ ಸಿಕ್ಕಾಕ್ಕೊಂಡು ಅವ್ರು ನಿಮ್ಮನ್ನು ಇದು ಬ್ಯಾನ್ ಮಾಡಿದ್ದಾರೆ ಅಂದರೆ ಮತ್ತೆ ಬ್ಯಾನ್ ಮಾಡಿದ್ದಾರೆ ಅಂದರೆ ನಿಮಗೆ ಅದು ತ್ರೀ ಇಯರ್ಸೋ ಫೈವ್ ಇಯರ್ಸೋ ಇದೆ ಮತ್ತು ನೀವು ನಿಮಗೆ ಇದು ಮಾಡಲ್ಲ ನೀವು ಎಕ್ಸಾಮ್ಸ್ಗೂ ಕಟ್ಟೋಕ್ಕಾಗಲ್ಲ ಮತ್ತು ಕಾಲೇಜಸ್ಗೂ ನೆಕ್ಸ್ಟು ಫಸ್ಟ್ ವೀಗೆಲ್ಲ ಜಾಯ್ನ್ ಹಾಕೋ ಆಗಲ್ಲ ಎಕ್ಸಾಮ್ಸು ಪಾಸ್ ಆಗಲ್ಲ ನಿಮಗೆ ರಿಸಲ್ಟು ಬರೋಲ್ಲ ಅದರಿಂದ ಯಾವೊಂದು ವಿದ್ಯಾರ್ಥಿನೂ ಸ್ಲಿಪ್ ಅಂತೂ ತೊಗೊಂಡು ಹೋಗಬೇಡಿ ಯಾವ ವಿದ್ಯಾರ್ಥಿನೂ ಸ್ಲಿಪ್ ತೊಗೊಂಡು ಹೋಗಬೇಡಿ ಇನ್ನೂ ಹೋಗಿ ನೀಟ ಏನು ಗೊತ್ತಿದೆ ಅದು ಬರೀರಿ ಸ್ವಲ್ಪ ಏನಾದರೂ ಇನ್ವಿಜಿಲೇಟರ್ಸ್ ನೋಡ್ಕೊಂಡು ಬಿಟ್ಟರೆ ನಿಮ್ಮ ಪಕ್ಕದಲ್ಲೋ ಹಿಂದೇನೋ ಮುಂದೇನೋ ಸ್ವಲ್ಪ ಪರಿಚಯ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಕೋಆಪ್ರೇಷನ್ ಕೊಟ್ಟು ಏನಾದರೂ ತೋರಿಸಿದ್ರೆ ಕೋಆಪ್ರೇಟ್ ಮಾಡಿದ್ರೆ ನೀವು ಆರಾಮು ನೋಡ್ಕೊಂಡು ಬರಿಬೋದು ಪಾಸ್ ಆಗ್ಬೋದು ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಫ್ರೆಂಡ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಹಿಂದೆ ಮುಂದೆ ಎಮ್ ಸಿ ಕ್ಯೂ ಅಂತೂ ಮ್ಯಾಕ್ಸಿಮಮ್ ಹೇಳ್ಕೊಡ್ತಾರೆ ಐ ಲೆವೆಲಲ್ಲಿ ಟಾಪರ್ಸು ನಾವು ಟಾಪಲ್ಲಿ ಮಾಡಿಸ್ಬರ್ಬೇಕು ಅಂತ ನೀವು ಯಾರು ವಿದ್ಯಾರ್ಥಿಗಳು ಅನ್ಕೊಂತಿದ್ರು ನೀವಂತೂ ಅಂತೂ ನೋಡ್ಕೊಳ್ಳಿ ಸ್ವಲ್ಪ ಎಮ್ ಸಿ ಕ್ಯೂ ಯಾಕಂದರೆ ಒಂದು ಎರಡು ರಾಂಗ್ ಹೇಳ್ಕೊಡುವಂತಹ ಚಾನ್ಸಸ್ ಇದೆ ಈ ಮುಂಚೆನೆಲ್ಲ ಹೇಳಿದ್ದಾರೆ ಬೇಕಾದ್ರೆ ನಿಮ್ಮ ಬ್ರದರ್ಸ್ಗೆಲ್ಲ ಕೇಳಿ ನೋಡಿ ಒಂದೆರಡು ರಾಂಗ್ ಹೇಳ್ಕೊಡ್ತಾರೆ ಅವರು ಎಲ್ಲ ಫುಲ್ ಕರೆಕ್ಟಾಗಿ ಹೇಳ್ಕೊಡ್ಬಾರ್ದು ಸ್ವಲ್ಪ ಲೂಸೇ ಇರುತ್ತೆ ಸ್ವಲ್ಪ ನೀವು ವೆಯ್ಟ್ ಮಾಡಿಬಿಟ್ಟು ನೋಡ್ಕೊಬೇಕಾದ್ರೆ ಅವ್ರು ಏನು ಹೇಳ್ಕೊಡ್ತಾರೆ ಅವ್ರು ಲೂಸ್ ಬಿಡ್ತಾರೆ ನೀವು ಕ್ಲಾಸ್ ರೂಮಲ್ಲೇ ಏನಾದ್ರು ನೋಡ್ಕೊಂಡು ಬರೆಯೋದು ಕಾಪಿ ಆ ಥರ ಈ ಥರ ಮಾಡಿ ಆದರೆ ಯಾರು ಸ್ಲಿಪ್ ತೊಗೊಂಡೋಗಿ ಸಿಕ್ಕಾಕೊಳ್ಳೋದು ಈ ಥರ ಎಲ್ಲ ಮಾಡಬೇಡಿ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ವಿದ್ಯಾರ್ಥಿಗಳಂತೂ ನೀವು ಪಾಸ್ ಆಗೋ ಲೆವೆಲ್ಗಾದರೂ ನೀವು ಓದ್ಕೊಂಡು ಹೋಗಿಯೇ ಹೋಗ್ಬೇಕು ಇಲ್ಲ ಅಂದರೆ ಇನ್ವಿಜಿಲೇಟರ್ ಸ್ಟಿಟ್ಟಿದ್ದು ಸ್ಕ್ವಾಡ್ ಆದರೂ ಸ್ಟಿಟ್ ಬಂದುಬಿಟ್ರೆ ಆ ಸೆಂಟ್ರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಓದ್ಕೊಂಡು ಹೋಗಿರಿ ವೆಯ್ಟ್ ಮಾಡಿ ನೋಡಿ ಈ ಥರ ನಿಮಗೆ ಕಾಪಿ ಮಾಡುವಂತಹ ಅವಕಾಶಗಳಿರುತ್ತೆ ಅದರಿಂದ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆದರೆ ಓದೋದಂತೂ ಯಾವ ವಿದ್ಯಾರ್ಥಿನೂ ಮಿಸ್ ಮಾಡಬೇಡಿ ಇನ್ನು ಎಕ್ಸಾಮ್ಸ್ ಕೆಲವೇ ದಿನಗಳಿದೆ ಎಲ್ಲ ಓದ್ಕೊತೀರಿ ಆಲ್ ದ ಬೆಸ್ಟ್ ಈಗ ನಿಮ್ಮ ಡೌಟ್ಸ್ ಕ್ಲಾರಿಫೈ ಆಯ್ತು ಅನ್ಕೊತೀನಿ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇನ್ವಿಜುಲೇಟರ್ ಸ್ಟಿಟ್ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅದರಿಂದ ಇದು ಮೈಂಡಲ್ಲಿ ಇಟ್ಕೊಂಡು ಈಗ ಓದಿ ಆಯಿತಾ ನಿಮ್ಮ ಇದು ಎಲ್ಲ ಒಂದು ಡೌಟ್ಸ್ ಕ್ಲಾರಿಫೈ ಆಗಿದೆ ಅನ್ಕೊತಿದ್ದೀನಿ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕಂತ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿದ್ರು ಹಾಕ್ಕೊಂಡೋಗಿ ಮಾಸ್ಕು ಆಯಿತಾ ಅದೇನು ನಿಮ್ಗೇನು ಮ್ಯಾಟ್ರಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗಿ ನೋಡಿ ಮೊದಲು ನಾನು ಹೇಳೋದು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು ಮಾ ಫಾಲೋ ಏನಂದರೆ ಮೊದಲು ನೀವು ಎಲ್ಲ ಒಂದು ಏನು ಗೊತ್ತಿರುತ್ತೋ ಅದು ಬರೀರಿ ಮತ್ತು ಇನ್ವಿಜಿಲೇಟರ್ ನೋಡ್ಕೊಳ್ಳಿ ಯಾವ ಥರ ಅಂತ ನೀವು ಪಕ್ಕದಲ್ಲಿ ಏನಾದರೂ ಕೇಳ್ತಿರ್ಬೇಕಾದ್ರೆ ಏನಾದರೂ ಬೈತಾರ ಇಲ್ಲ ಇನ್ವಿಜಿಲೇಟರ್ಸ್ ಯಾವ ಥರ ಇದೆ ಅಂತ ನಿಮಗೆ ಒಂಥರ ಮೈಂಡಿಗೆ ಬಂದುಬಿಡುತ್ತೆ ಅದು ನೋಡಿಕೊಂಡು ನೀವು ನಿಮ್ಮ ಪಕ್ಕದಲ್ಲಿರೋನ್ನ ಏನಾದರೂ ಸ್ವಲ್ಪ ಹಿಂಗೆ ಏನಾದರೂ ಗೊತ್ತಿಲ್ಲ ಅಂದರೆ ತೋರ್ಸೋಕ್ಕೆ ಕೇಳಿ ಅಷ್ಟೇ ಆದರೆ ನಿಮ್ಮ ಪಕ್ಕದಲ್ಲಿರುವವರಂತೂ ನಿಮಗೆ ಕೋಆಪ್ರೇಟ್ ಮಾಡಿದ್ದಾರೆ ಅಂದರೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಯಾವೊಂದು ಕಷ್ಟವೂ ಇಲ್ಲ ಆರಾಮಾಗಿ ನೋಡ್ಕೊಂಡು ಬರೀಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಆದರೆ ಎಮ್ ಸಿ ಕ್ಯೂಗೆ ವೆಯ್ಟ್ ಮಾಡಿ ಮತ್ತು ಎಮ್ ಸಿ ಕ್ಯೂ ಏನೋ ಒಂದು ಆಗ್ಬಿಡ್ಬೇಡಿ ಅವ್ರು ಹೇಳೋವರೆಗೂ ವೆಯ್ಟ್ ಮಾಡಿ ಮತ್ತು ಟಾಪರ್ಸು ಇದು ನೆನಪಲ್ಲಿ ಇಟ್ಕೊಳ್ಳಿ ನಾನು ಮೊದಲಿಗೆ ಹೇಳ್ದಂಗೆ ಏನು ಮಾಡ್ತೀರಾ ಟಾಪರ್ಸು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಎರಡು ರಾಂಗ್ ಹೇಳ್ತಾರೆ ಅದರಿಂದ ನೀವು ನೋಡ್ಕೊಳ್ಳಿ ಮತ್ತು ನೀವು ಒಂದು ಎರಡು ರಾಂಗ್ ಆಗೋಯ್ತಲ್ಲ ಅವ್ರು ಹೇಳ್ಕೊಟ್ಟು ನಮ್ಗೆ ಆನ್ಸರ್ಸ್ ಎಂಟು ಎಂಟು ಗೊತ್ತಿತ್ತು ಅಂತ ನೀವು ಫೀಲ್ ಆಗೋದು ಬೇಡ ಅದರಿಂದ ನಿಮಗೆ ಈ ಒಂದು ಇನ್ಸ್ಟ್ರಕ್ಷನ್ ಅದರ ಕೊಡ್ತಿದ್ದೀನಿ ಮತ್ತು ವಿದ್ಯಾರ್ಥಿಗಳು ಯಾರು ಸ್ಲಿಪ್ಪು ಗಿಪ್ಪು ಏನು ತಗೊಂಡು ಹೋಗ್ ಹೋಗ್ಬೇಡಿ ಆರಾಮಾಗಿ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ನೀವು ಏನು ಅದನ್ನೇ ಹೋಗಿ ಬರೀರಿ ಸ್ವಲ್ಪ ಅಂತೂ ನಿಮಗೆ ಎಲ್ಪ್ ಮಾಡೇ ಮಾಡ್ತಾರೆ ನಿಮ್ಮ ಸ್ಕೂಲ್ ಕಡೆಯಿಂದ ಎಲ್ಲ ಎಲ್ಪ್ ಮಾಡೇ ಮಾಡ್ತಾರೆ ಸ್ವಲ್ಪ ಯಾರು ಟೀಚರ್ಸ್ ಅವರು ಇವ್ರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವಾಗ ಅವಾಗ ನೀರು ತಗೊಂಡ್ಬರ್ತಿರ್ತಾರೆ ಅವಾಗ ಅವಾಗ ಹೋರಾಡ್ತಿರ್ತಾರೆ ಯಾರೋ ಒಬ್ಬರು ಎಲ್ಪ್ ಮಾಡೇ ಮಾಡ್ತಾರೆ ಒಂದು ಆಲ್ಮೋಸ್ಟ್ ನಿಮಗೆ ಎಲ್ಪ್ ಮಾಡುವಂತಹ ಚಾನ್ಸಸ್ಸು ಒಂದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಇವೆಲ್ಲ ಫಾಲೋ ಮಾಡಿ ಇದ್ರ ಜೊತೆಗೆ ಇದ್ದರೂ ನೀವು ಒಂದು ಪಾಸಾಗೋ ಲೆವೆಲ್ಗಾದರೂ ನಿಮ್ಮ ಒಂದು ಮೈಂಡಲ್ಲಿ ನೀವು ಫಿಕ್ಸ್ ಆಗಿರಬೇಕು ಇದು ಓದಿ ಓದ್ತೀರಿ ನೀವು ಆಯಿತಾ ಈಗ ಯಾರು ಟೈಮ್ ವೇಸ್ಟ್ ಮಾಡಿಬಿಡಿ ಓದ್ತೀರಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ